ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಬರಲಿದ್ದು ಈಗಾಗಲೇ ಜೆಡಿಎಸ್ ಪಕ್ಷದಲ್ಲಿ ಚುನಾವಣೆಗೆ ಸಿದ್ಧತೆ ಆರಂಭವಾಗಿದೆ ಮುಂಬರಲಿರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷವು ತನ್ನ ಶಕ್ತಿಯನ್ನು ಪ್ರದರ್ಶಿಸಲಿದೆ ಕುಮಟಾ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಸೂರಜ್ನಾಯ್ಕ ಸೋನಿಯವರ ನಾಯಕತ್ವದಲ್ಲಿ ಹಾಗೂ ತಾಲೂಕಾ ಅಧ್ಯಕ್ಷರಾದ ಸಿಜಿ ಹೆಗಡೆ ಹಾಗೂ ಮುಖಂಡರಾದ ಜಿಜೆ ಪಟಗಾರ್ ಹಾಗೂ ಜೆಡಿಎಸ್ ನ ಜಿಲ್ಲಾ ಕಾರ್ಯಕರ್ತರು ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನು ಗಟ್ಟಿಯಾಗಿ ಸತೊಡಗಿದ್ದಾರೆ ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಾಲೂಕಿನಲ್ಲಿ 4 ಗ್ರಾಮ ಪಂಚಾಯತ್ನಲ್ಲಿ ಜೆಡಿಎಸ್ ಬೆಂಬಲಿತರು ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಮೂಡಿದೆ ಕುಮಟಾ ತಾಲೂಕಿನಲ್ಲಿ ಜೆಡಿಎಸ್ ವಿವಿಧ ಪದಾಧಿಕಾರಿಗಳ ನೇಮಕ ಮಾಡಲಾಗಿದ್ದು ತಾಲೂಕಿನ ರೈತ ಘಟಕದ ಅಧ್ಯಕ್ಷರಾಗಿ ಚಂದ್ರು ತಿಮ್ಮಣ್ಣ ಪಟಗಾರ್ ಹಾಗೂ ಕಾರ್ಯದರ್ಶಿಯಾಗಿ ಚಂದ್ರಕಾಂತ್ ತುಳಸುಗೌಡ ಕಲ್ಲಬ್ಬೆ ಹಾಗೂ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ಶಿವರಾಮ್ ಗಣಪತಿ ಮಡಿವಾಳ್ ಕಾರ್ಯದರ್ಶಿಯಾಗಿ ರವೀಂದ್ರ ಪಟಗಾರ್ ಎಸ್ಸಿ ಘಟಕದ ಅಧ್ಯಕ್ಷರಾಗಿ ಶಶಿಧರ್ ನಾರಾಯಣ ಆಡುಗೋಳಿ ಕಾರ್ಯದರ್ಶಿಯಾಗಿ ಚಂದ್ರಶೇಖರ್ ಪಾಲೇಕರ್ ಹಿಂದುಳಿದ ಅಧ್ಯಕ್ಷರಾಗಿ ಸತೀಶ್ ಮಹಾಲೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿ ಬಿ ಹೆರಮತುಲ್ಲಾ ಕಾರ್ಯದರ್ಶಿಯಾಗಿ ಅಬ್ದುಲ್ ರೆಹಮಾನ್ ಇಸ್ಮಾಯಿಲ್ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಜೆಡಿಎಸ್ ತಾಲೂಕಾ ಅಧ್ಯಕ್ಷರಾದ ಸಿಜಿ ಹೆಗಡೆ ಹೇಳಿದರು ಈ ವೇಳೆ ಮಾತನಾಡಿದ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ ಸೋನಿ ಮಾತನಾಡಿ ಕುಮಟಾದಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ನೀಡುವ ನಿಟ್ಟಿನಲ್ಲಿ ಪದಾಧಿಕಾರಿಗಳ ನೇಮಕವನ್ನು ಜಿಲ್ಲಾಧ್ಯಕ್ಷರಾದ ಗಣಪಯ್ಯ ಗೌಡರ ನೇತೃತ್ವದಲ್ಲಿ ಮಾಡಲಾಗಿದೆ ಎಂದು ಹೇಳಿದರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಲಿ ಕಾರ್ಮಿಕರಿಗೆ ಆದ ಅನ್ಯಾಯದಲ್ಲಿ ಜೆಡಿಎಸ್ ಪಕ್ಷವು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ದರ ಪರಿಣಾಮ 14,000 ಕಾರ್ಮಿಕರಲ್ಲಿ 4,500 ಕಾರ್ಮಿಕರಿಗೆ ಫುಡ್ ಕಿಟ್ ಸಿಕ್ಕಿದೆ ಪದಾಧಿಕಾರಿಗಳ ಬಿಡುಗಡೆಯನ್ನ ಮೊದಲ ಹಂತವಾಗಿ ಮಾಡಿದ್ದಾರೆ ಮುಂದಿನ ಹಂತದಲ್ಲಿ ಹಂತ ಹಂತವಾಗಿ ಎಲ್ಲ ಒಂದು ಕಾರ್ಯಕರ್ತರ ಜವಾಬ್ದಾರಿಯನ್ನ ಬಿಡುಗಡೆ ಮಾಡಲಿದ್ದೇವೆ ಬರುವಂತ ಚುನಾವಣೆ ದೃಷ್ಟಿಯಿಂದ ಇಟ್ಕೊಂಡು ಮತ್ತೆ ರಾಜಕೀಯವಾಗೂ ನಾವು ಸದೃಢರಾಗಬೇಕು ಈ ಪಕ್ಷ ಬೆಳೆಸಬೇಕು ಮುಂದಿನ ದಿನದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದು ಜನರಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಕ್ಷವನ್ನು ಇವತ್ತು ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಇವತ್ತು ಈಗ ಪತ್ರಿಕಾ ಮಿತ್ರರಿಂದ ನಾನು ಮತ್ತೊಂದು ಹೇಳಿಕೆ ಕೊಡೋಕೆ ಬಯಸ್ತೀನಿ ಈಗಾಗಲೇ ಈ ತಾಲೂಕಿನಲ್ಲಿ ಗೊತ್ತಿರುವಂಗೆ ಈ ತಾಲೂಕು ಮತ್ತು ಹೊನ್ನಾವರ ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೂಲಿ ಕಾರ್ಮಿಕರಿಗಾದಂಥ ಅನ್ಯಾಯದಲ್ಲಿ ಕಳೆದ ತಿಂಗಳಿಂದ ನಾವು ಬಹಳ ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀವಿ ನಮ್ಮ ಜೆ ಡಿ ಎಸ್ ಪಕ್ಷನೂ ಕೂಲಿ ಕಾರ್ಮಿಕರ ಪರವಾಗಿ ಅವ್ರಿಗಾದಂಥ ಅನ್ಯಾಯವನ್ನು ಪ್ರತಿಭಟಿಸಿ ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ಹೋರಾಟ ಮಾಡೋದ್ರಿಂದ 14,000 ಕೂಲಿ ಕಾರ್ಮಿಕರ ಪೈಕಿ ನಾಲ್ಕೂವರೆ ಸಾವಿರ ಕೂಲಿ ಕಾರ್ಮಿಕರಿಗೆ ಈಗಾಗಲೇ ಆ ಫುಡ್ ಕಿಟ್ಟನ್ನು ಕೊಟ್ಟಿದ್ದಾರೆ ಆಹಾರ ಕಿಟ್ಟನ್ನು ಕೊಟ್ಟಿದ್ದಾರೆ ದುರಾದೃಷ್ಟ 3,500 ಕಿಟ್ಟನ್ನು ಇಲ್ಲಿಯ ಸ್ಥಳೀಯ ಶಾಸಕರು ಇಟ್ಕೊಂಡು ನಮ್ಮ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಈಗಾಗಲೇ ಮಾಡಲಾಗಿದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಇದ್ರ ಮಧ್ಯೆ ಅವರು ಹೇಳಿಕೆ ಕೊಟ್ಟದ್ದೇನು ಅಂದರೆ ತಾನು ತಕೊಂಡು ಇದನ್ನು ಅಂಗವಿಕಲರಿಗೆ ವಿಧವೆಯರಿಗೆ ಹಂಚಿದ್ದೀವಿ ಎಂಬ ಮಾತು ಉಡಾಫೆ ಮಾತನ್ನು ಹೇಳಿದ್ದಾರೆ ಕೂಲಿ ಕಾರ್ಮಿಕರು ಇವತ್ತು ಅವ್ರು ಯಾಕೋ ಸರ್ಕಾರದ ದುಡ್ಡನ್ನು ಕೇಳ್ತಾ ಇಲ್ಲ ಸಹಾಯಧನ ಅಡಿಯಲ್ಲಿ ಅವ್ರಿಗೆ ಕಲ್ಯಾಣ ನಿಧಿ ಅಂತ ಏನು ಸೃಷ್ಟಿಯಾಗಿ ಕರ್ನಾಟಕ ರಾಜ್ಯದ ಅಡಿಯಲ್ಲಿ ಏನು ಇಲಾಖೆ ಇದೆ ಕಲ್ಯಾಣ ನಿಧಿ ಅಂತ ವರ್ಷ ವರ್ಷ ಅವ್ರ ಮೆಂಬರ್ಶಿಪ್ ಅಲ್ಲಿ ಇಟ್ಟಂಥ ದುಡ್ಡಿಂದ ಮತ್ತು 2% 1% ಕನ್ಸ್ಟ್ರಕ್ಷನ್ ಎಲ್ಲೆಲ್ಲಿ ಆಗ್ತದೆ ಕಟ್ಟಡ ಎಲ್ಲೆಲ್ಲಿ ನಡೀತದೆ ಸರ್ಕಾರ ಕಟ್ಟಡ ಅದರಲ್ಲಿ ಬಂದಂಥ 1% ಹಣವನ್ನು ಇಟ್ಟಿದ್ದು ಆ ದುಡ್ಡಿನಲ್ಲಿ ಕೂಲಿ ಕಾರ್ಮಿಕರಿಗೆ ಆಹಾರ ಕಿಟ್ಟು ಬಿಡುಗಡೆ ಆದಂತ ಮೊತ್ತ ಮೊದಲನೇದಾಗಿ ಹೇಳ್ತೀನಿ ಆ ಪತ್ರಿಕೆ ಹೇಳಿಕೆಯನ್ನು ಬಿಜೆಪಿ ತಾಲೂಕಾ ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತವರೆಗೂ ಮಾತಾಡಲಿಲ್ಲ ಆದರೆ ಇದೇ ರೀತಿ ನಿಂತು ಹೋಗ್ಬಿಟ್ಟಿದೆ ಅಂತ ನಾನು ಇವತ್ತು ಅದರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಬಯಸ್ತೀನಿ ಒಂದು ತಾಲೂಕಾ ಅಧ್ಯಕ್ಷರು ಹೇಳಿಕೆ ಕೊಡೋದನ್ನು ಖಂಡಿಸ್ತೀವಿ ಒಂದು ಪಕ್ಷದ ತಾಲೂಕಾ ಅಧ್ಯಕ್ಷರು ಈ ಕೂಲಿ ಕಾರ್ಮಿಕರ ವಿಷಯದಲ್ಲಿ ಹೇಳಿಕೆ ಕೊಡಬಾರದು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಗಣಪೈಗೌಡ ತಾಲೂಕಾ ಕಾರ್ಯಾಧ್ಯಕ್ಷರಾದ ಬಲೀಂದ್ರಗೌಡ
ತಾಲೂಕಾ ಉಪಾಧ್ಯಕ್ಷರಾದ ತುಳಸೂದಾಸ್ ಶೇಟ್, ಮಹೇಂದ್ರ ನಾಗೇಶ್ ನಾಯ್, ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಎಚ್ ಪಟಗಾರ್, ಮೂರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಘವೇಂದ್ರ ನಾಯ್, ಶಿವರಾಮ್ ಗಣಪತಿ ಮಡಿವಾಳ್, ಶ್ರೀಪಾದ್ ಭಟ್ ಸೇರಿದಂತೆ ಇತರರು ಇದ್ದರು.